ಈಗ 1,12,00,000 ಚಿಲ್ಲರೆ ಅಂತಂದ್ರೆ ನಮ್ಮ ಟಾರ್ಗೆಟ್ 1,28,00,000 ಆಗಬೇಕು. ಸೊ ಒಂದು 14,00,000 ಇನ್ನೂ ಯಜಮಾನಿಗಳು ಅಪ್ಲೋಡ್ ಆಗ್ಲಿಕ್ಕೆ ಇದೆ. ಅದಾದ್ಮೇಲೂ ಕೂಡ ನಾನು ಹೇಳಿದಾಗ ಇನ್ನೂ ರಿಪೀಟ್ ಮಾಡ್ತೀನಿ, ಯಾರು ಹೊಸದಾಗಿ ಮತ್ತೆ ಪಡಿತಾರೆ ಚೀಟಿ, ಬಿ ಪಿ ಎಲ್ ಕಾರ್ಡ್, ಎ ಪಿ ಎಲ್ ಕಾರ್ಡ್ ವಿದೌಟ್ ಸಾರಿ ಏನು ಇನ್ಕಮ್ ಟ್ಯಾಕ್ಸ್ ಪೇ ಅಲ್ಲದೆ ಇದ್ದಂಥವ್ರು, ಜಿ ಎಸ್ ಟಿ ಪೇ ಅಲ್ಲದೆ ಇದ್ದಂಥವ್ರು ಹೊಸದಾಗಿ ಮತ್ತೆ ಬಿ ಪಿ ಎಲ್ ಕಾರ್ಡ್ ತೊಗೊಂಡ್ರೆ ಅವ್ರಿಗೂ ಕೂಡ ಇದು ಯೋಜನೆ. ಡುಪ್ಲಿಕೇಶನ್ ಥರದ್ದೇನಾದ್ರು ಅಥವಾ ಎಲ್ಲಿನೂ ಕೂಡ ಡುಪ್ಲಿಕೇಶನ್ ಆಗಲಿಲ್ಲ, ಎಲ್ಲಿನೂ ಕೂಡ ಗೊಂದಲ ಇಲ್ಲ. ನಿನ್ನೆ ರಾತ್ರಿವರೆಗೆ ನಾನು ಅದನ್ನೊಂದು ಕ್ಲಿಯರ್ ಮಾಡಬೇಕು, ನನ್ನ ನೆನಪಾಯಿತು. ನಿನ್ನೆ ರಾತ್ರಿಯವರೆಗೆ ಈ 1,08,00,000 ಜನರಿಗೆ ನಾವು ದುಡ್ಡನ್ನು ಏನು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಇಲಾಖೆಯಿಂದ, ಅದರಲ್ಲಿ 63,00,000 ಗೃಹಿಣಿಯರಿಗೆ ಅಂದರೆ ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೆ ದುಡ್ಡು ಹೋಗಿದೆ. 63,00,000 1,08,00,000 ನಾವು ದುಡ್ಡು ಬಿಡುಗಡೆ ಮಾಡಿದ್ದೀವಿ, ಪ್ರೊಸೆಸ್ ಆಗಿದೆ. ಅದರಲ್ಲಿ 63,00,000 ಅಕೌಂಟ್ಗೆ ರೀಚ್ ಆಗಿದೆ. ಯಾಕೆ ಸ್ಲೋ ಆಗಿ ಹೋಗ್ತಾ ಇದೆ ಅಂತಂದರೆ ಬ್ಯಾಂಕ್ನವರು ಇಂತಿಷ್ಟೇ ದುಡ್ಡನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ, ಅದು ಅವರಿಗೆ ಬಿಟ್ಟಿರುವ. ಬಟ್ ನಮ್ಮ ಕಡೆಯಿಂದ ನಮ್ಮ ಇಲಾಖೆ ಕಡೆಯಿಂದ ಆಲ್ರೆಡಿ ಡಿಬಿಟಿ ಬ್ರದರ್. ನಾವು ಮೈಸೂರಿನಲ್ಲಿ 30ನೇ ತಾರೀಕು ಕಾರ್ಯಕ್ರಮ ಮಾಡಿದ್ದ ದಿನ ನಮ್ಮ ಇಲಾಖೆಯಿಂದ 1,08,00,000 ಗೃಹಿಣಿಯರಿಗೆ ನೀವು ಬೇಕಾದ್ರೆ ದಾಖಲೆಗಳನ್ನ ತಗೊಳ್ಬಹುದು. ನೀವು ಕೇಳೋ ಕ್ವಶನ್ ಕರೆಕ್ಟ್ ಆಗಿನೇ ಇದೆ, ಆದ್ರೆ ಎಲ್ಲೂ ಗೊಂದಲಕ್ಕೆ ಅವಕಾಶ ಇಲ್ಲ. ನಾನು ನಿರಂತರವಾಗಿ ಟ್ರೆಜರಿಯವರ ಜೊತೆ ಸಂಪರ್ಕದಲ್ಲಿದ್ದೀನಿ, ನಿರಂತರವಾಗಿ ನಮ್ಮ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೀವಿ, ಈ ಗವರ್ನೆನ್ಸ್ ಜೊತೆ ಸಂಪರ್ಕದಲ್ಲಿದ್ದೀವಿ. ಗವರ್ನ್ಮೆಂಟ್ ಕಡೆಯಿಂದ ಆಗಲಿ ಇಲಾಖೆ ಕಡೆಯಿಂದ ಆಗಲಿ ಎಲ್ಲೂ ಕೂಡ ತೊಂದರೆ ಇಲ್ಲ. ದುಡ್ಡು ಈಗಾಗಲೇ ಬಿಡುಗಡೆ ಆಗಿದೆ, ಈಗಾಗಲೇ ಡಿ ಬಿ ಟಿ ಆಗಿ ಹೋಗಿಬಿಟ್ಟಿದೆ. ತಾವು ಬೇಕಾದರೆ ಬ್ಯಾಂಕರ್ಸ್ ಕಡೆಯಿಂದ ಅಥವಾ ಇಲಾಖೆ ಇ ಗವರ್ನೆನ್ಸ್ ಅವ್ರ ಕಡೆಯಿಂದ ಅಥವಾ ಟ್ರೆಜರಿ ಅವ್ರ ಕಡೆಯಿಂದ ಇನ್ನೂ ಇದೆ ಮುಂದೆ ಬರದಂತಹ ಭಾಗ ತಮ್ಗೇನಾದ್ರೂ ಬೇಕಾದ್ರೆ ಮಾಹಿತಿಯನ್ನು ತಗೊಳ್ಬಹುದು. ಬರೀ ಒಂದು ಅದು ನೋಡಿ, ಒಂದು ದಿನಕ್ಕೆ ಒಂದು ಸುಮಾರು ನಮ್ಮ ಪ್ರಕಾರ 25,00,000 ಜನರಿಗೆ ಒಂದಿನಕ್ಕೆ ಹೋಗುತ್ತೆ, ಒಂದು ವಾರದಲ್ಲಿ ಮುಗಿಯುತ್ತೆ ಅಂತ ನಾವು ಮಾಡಿದ್ವಿ. ಪ್ರತಿದಿನ 10,00,000-15,00,000 ಜನರಿಗೆ ಹೋಗ್ತಾ ಇದೆ. ಸೊ 63,00,000 ಜನರಿಗೆ ಈಗಾಗಿದೆ, ಇನ್ನೊಂದು 4-5 ದಿನದಲ್ಲಿ ಎಲ್ಲರಿಗೂ ಸಂಪೂರ್ಣವಾಗಿ ಹೋಗುತ್ತೆ. ಆಮೇಲೆ ಮುಂದಿನ ತಿಂಗಳದಿಂದ ಏನು ಇಲ್ಲಿಗೆ ರಿಜಿಸ್ಟ್ರೇಷನ್ ಆಗಿದೆ 1,12,00,000 ಚಿಲ್ಲರೆ, ಮುಂದಿನ ತಿಂಗಳದಿಂದ 1,12,00,000 ಜನ